ಯಾಕೆ ಕ್ಯಾನ್ಸಲ್ ಮಾಡಲ್ಲ? ಯಾವ್ದು ಹೋಗಿ ಹೋಗಿ ಮಾಹಿತಿಯನ್ನ ನಮ್ಮ ಎಸ್ ಐ ಟಿನಲ್ಲಿ ತನಿಖೆ ನಡೀತಾ ಇದೆ, ಆ ಅಧಿಕಾರಿಗಳು ಕೊಡಬೇಕಲ್ವಾ? ಹೋಗ್ಬಿಟ್ಟು ಈಗ ಇದರಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಮಟ್ಟದ ಅಪರಾಧಗಳೇನಿದೆ ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಡೆಯುವ ಏನು ತೀರ್ಮಾನಗಳಾಗಬೇಕಾಗ್ತದೆ ಅದನ್ನು ಮಾಡಿಸಬೇಕಾಗಿರ್ತಕ್ಕಂತ ಸರ್ಕಾರದ ಕರ್ತವ್ಯ. ಅದು ಒಂದೇ ಅಲ್ಲ, ಈ ಸರ್ಕಾರ ಯಾವ ರೀತಿಯಲ್ಲಿ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ. ಈಗ ಅದು ಯಾರೋ ಬಿಜೆಪಿ ನಾಯಕ ಯಾರೋ ಲಾಯರು ದೇವರಾಜೇಗೌಡನ ಅರೆಸ್ಟ್ ಮಾಡಿದ್ರಲ್ಲ, ಇವತ್ತು ನಾನು ಹಾಸನದ ಎಸ್ ಪಿಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ? ಪೆನ್ ಡ್ರೈವಿನ ವಿಷಯದಲ್ಲಿ ನೀವು ಚರ್ಚೆ ಮಾಡಿದ್ದೀರೋ ಇಲ್ಲ, ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ, ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟರಲ್ಲ ಆಡಿಯೋ ಒಂದು ಆಡಿಯೋವನ್ನ ಎಲ್ಲಿಟ್ಟಿದೀಯಾ ಕೊಡುವಂತ ಒತ್ತಾಯ ಆಗ್ತಾ ಇದ್ದೀರೋ? ಆ ಎಸ್ ಪಿ ಹೇಳಬೇಕು, ಎಸ್ ಐ ಟಿ ಅವರು ಹೇಳಬೇಕು. ಇವತ್ತು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನ ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಅವ್ರು ಹೇಳದಲ್ಲ ಮಾಹಿತಿ, ಒಂದು ತಿಂಗಳ ಹಿಂದೆ ಇವತ್ತು ಎಫ್ಐಆರ್ ಹಾಕಿರೋದು ಆ ಹೆಣ್ಣುಮಗಳು ಕೊಟ್ಟಂತ ಎಫ್ಐಆರ್. ಈ ವ್ಯಕ್ತಿನೂ ಸಹ ಅದ್ರ ಮೂರು ದಿನದ ಮುಂಚೆ ಒಂದು ಎಫ್ಐಆರ್ ಹನಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ. ಒಂದು ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಅಪಾಧ್ಯವನ್ನು ಅವರಿಸಿ ಅದೇನೋ ಆರ್ಟಿಕಲ್ 364 365 ಹಾಕೋರಲ್ಲ, ಯಾತಕ್ಕೆ ಹಾಕಿದ್ರಿ? ಹಾಕ್ಬಿಟ್ಟು ಎರಡು ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ? ಇವತ್ತು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯಿಂದ ಏನು ಮಾಹಿತಿ ತಗೋತಾ ಇದ್ದೀರಿ, ಏನು ಕೇಳ್ತಾ ಇದ್ದೀರಿ? ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕುಗಳು ಬೇಕೀಗ ನಿಮಗೆ, ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿದವರು ನೀವು. ಈ ಸರ್ಕಾರ ಇದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವರ ಅಧಿಕಾರವನ್ನ ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ, ನಿರಂತರವಾಗಿ ನಡೆಸ್ತಾ ಇದ್ದಾರೆ.